ನಮಸ್ಕಾರ ಸ್ನೇಹಿತರೆ ಸೋ ಮತ್ತೊಂದು ವಿಡಿಯೋಗೆ ಆಪ್ಷನ್ ನ ಟ್ರೇಡಿಂಗ್ ನ ಮಾಡಕ್ ಬೇಕಾದಂತ ಮತ್ತೊಂದು ಸ್ಟ್ರಾಟಜಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೋ ಅದಕ್ಕೆ ಕ್ಯಾಶ್ ಟ್ರೇಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಕಲಿರಿ ಮತ್ತೊಬ್ರು ಕಲಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಸ್ಟ್ರಾಟಜಿನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸುಮಾರು ಸಲ ಅನ್ಕೊಂತಾರೆ ಸ್ನೇಹಿತರೆ ಅವರು ಒಂದು ಒಂದಷ್ಟು ಸ್ಟಾಕ್ ಗಳನ್ನ ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಸೊ ಸುಮಾರು ಸಲ ಏನಾಗುತ್ತೆ ಅಂದ್ರೆ ಸ್ಟಾಕು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಕ್ಸಾಂಪಲ್ ಇವತ್ತು ನೀವು ಯಾವ್ದೋ ಒಂದು ಸ್ಟಾಕ್ ಬೈ ಮಾಡಿದ್ರೆ ಅಂತ ಅನ್ಕೊಳ್ಳಿ ಒಂದು 1000 ಕ್ವಾಂಟಿಟಿ ಬೈ ಮಾಡಿದ್ರೆ ಅಂತ ಅನ್ಕೊಳ್ಳಿ ಸೊ ಆ ಒಂದು ಸ್ಟಾಕು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇದ್ರೆ ಮಾತ್ರ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಓಕೆ ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಆ ನೀವು ಒಂದು 1000 ಸ್ಟಾಕ್ ನ ನೀವು ಏನು ಬೈ ಮಾಡಿ ಇಟ್ಕೊಂಡಿದ್ದೀರಾ ಆ ಒಂದು ಸ್ಟಾಕ್ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮೂವ್ಮೆಂಟ್ ಆಗೇ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿ ಒಂದು ಆಪ್ಷನ್ಸ್ ಇಂದ ನೀವು ಮಂತ್ಲಿ ರೆಗ್ಯುಲರ್ ಇನ್ಕಮ್ ನ ಮಾಡ್ಕೊಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಈ ನಮ್ಮ ಕವರ್ಡ್ ಕಾಲ್ ಸ್ಟ್ರಾಟಜಿ ಮುಖಾಂತರ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದನ್ನ ಸ್ನೇಹಿತರೆ ಸೊ ನೀವು ಅನ್ಕೊಬಹುದು ಸತೀಶ್ ಅವರೇ ಇದು ನನ್ನ ಹತ್ರ 1000 ಸ್ಟಾಕ್ಸ್ ಇಟ್ಕೊಬೇಕಾದ್ರೆ ತುಂಬಾ ದೊಡ್ಡ ಅಮೌಂಟ್ ಅಲ್ವಾ ಅಂತ ಅನ್ಕೊಬಹುದು ಸೊ ಇದನ್ನ ನೀವು ಫ್ಯೂಚರ್ಸ್ ಅಲ್ಲಿ ಸಹ ನೀವು ಸ್ಟಾಕ್ ನ ಬೈ ಮಾಡಿ ಈ ಒಂದು ಆಪ್ಷನ್ಸ್ ನ ಸೆಲ್ ಮಾಡಿ ಯಾವ ರೀತಿ ಮಾಡ್ಬೇಕಂತ ಒಂದು ಐಡಿಯಾ ಕೊಡ್ತೀನಿ ಓಕೆ ಇದರ ಜೊತೆಗೆ ಇದನ್ನ ನೀವು ನಿಫ್ಟಿ ಅಲ್ಲಿ ಸಹ ಮಾಡಬಹುದು ಬ್ಯಾಂಕ್ ನಿಫ್ಟಿ ಅಲ್ಲಿ ಸಹ ಮಾಡಬಹುದು ಅದರ ಜೊತೆಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಅಲ್ಲೂ ಸಹ ನೀವು ಟ್ರೇಡಿಂಗ್ ನ ಅಥವಾ ಈ ಒಂದು ಸ್ಟ್ರಾಟಜಿನ ಫಾಲೋ ನ ಮಾಡಬಹುದು ಓಕೆ ಇದನ್ನ ಮಾಡ್ಕೊಂಡು ಸ್ನೇಹಿತರೆ ನೀವು ಮಂತ್ಲಿ ರೆಗ್ಯುಲರ್ ಇನ್ಕಮ್ ನ ಸಹ ನೀವು ಮಾಡ್ಕೊಳ್ಳುವಂತ ಒಂದು ಅಪರ್ಚುನಿಟಿ ಈ ಒಂದು ನಮ್ಮ ಕವರ್ಡ್ ಕಾಲ್ ಸ್ಟ್ರಾಟಜಿ ಕೊಡ್ತಿದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಗೆ ಹೊಸಬರಾಗಿದ್ದೀರಾ ನಿಮ್ಗೆ ಟ್ರೇಡಿಂಗ್ ಮಾಡಕ್ ಗೊತ್ತಿಲ್ಲ ಟ್ರೇಡಿಂಗ್ ಅಲ್ಲಿ ABC ಅಂದ್ರೆ ಗೊತ್ತಿಲ್ಲ ಈ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಫಾರ್ ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಒಂದು ಸೂಪರ್ ಆಗಿರುವಂತ ಒಂದು ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀನಿ ಸೊ ಸುಮಾರು ಜನ ಹೇಳ್ತಿದ್ದಾರೆ ಸತೀಶ್ ಅವರೇ ಅದ ಕಂಟೆಂಟ್ಸ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರ ಅಂತ ಹೇಳಿದ್ರೆ ಅವಷ್ಟು ಇಂಟ್ರಾಡೆಗೆ ಒಂದು ಹೊಸಬ್ರು ಬರೋರಿಗೆ ಬೇಕಾಗಿರುವಂತ ಒಂದು ಇನ್ಫಾರ್ಮೇಶನ್ ಸೊ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲಾ ಕ್ರೆಡಿಟ್ಸ್ ನಿಮ್ಗೆ ಹೋಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ನೀವು ಕೊಟ್ಟಂತಹ ಒಂದು ಒಂದು ಐಡಿಯಾಸ್ ಆಗಿರ್ಬೋದು ಸಜೆಷನ್ಸ್ ಆಗಿರ್ಬೋದು ನನಗೆ ಬೂಸ್ಟ್ ಮಾಡಿದ್ರಲ್ಲ ಆ ಒಂದು ಬೂಸ್ಟೇ ಈ ನಮ್ಮ ಕೋರ್ಸ್ ನ ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಸೊ ಈ ಒಂದು ಕೋರ್ಸ್ ನ ಪ್ರೈಸ್ ಬಂದು 4500 ಇದೆ ಸೊ ಇಂಟ್ರೊಡಕ್ಟರಿ ಆಫರ್ ಪರ್ಪಸ್ ಗೋಸ್ಕರ ಜಸ್ಟ್ 2300 ಗೆ ಕೊಡ್ತಾ ಇದೀನಿ ಸೊ ಇದರಲ್ಲಿ 100 ಪ್ಲಸ್ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಅದರ ಜೊತೆಗೆ ಅರೌಂಡ್ 20 ಅವರ್ಸ್ ಕಾನ್ಸೆಪ್ಟ್ಸ್ ನಿಮ್ಗೆ ಒಂದು ಮಲ್ಟಿಪಲ್ ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಬರಬಾರ್ದು ಅಂತ ಈ ಒಂದು ಕೋರ್ಸ್ ಅಲ್ಲಿ ಸುಮಾರು ಕಂಟೆಂಟ್ಸ್ ಅಪ್ಡೇಷನ್ ಸಹ ಮಾಡ್ತಾ ಇರ್ತೀನಿ ಓಕೆ ಸೊ ಇದಾದ ನಂತರ ಈ ಒಂದು ಕವರ್ಡ್ ಕಾಲ್ ನ ಸ್ಟ್ರಾಟಜಿನೂ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬಹುದು ಅಂತ ಒಂದು ಐಡಿಯಾ ಕೊಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ ನೀವು ಯಾವುದೇ ಒಂದು ಡಿಸಿಷನ್ ತಗೊಂಡು ಪ್ರಾಫಿಟ್ ಅಥವಾ ಲಾಸ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗ್ಲಿ ಅಥವಾ ಟೀಮ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ ಅದ್ರ ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ವೇ ಅಲ್ಲ ನೆನ್ಪಿಟ್ಕೊಳ್ಳಕ್ಕೆ ಇದಾದ ನಂತರ ಈ ಒಂದು ಕವರ್ಡ್ ಕಾಲ್ ನ ನನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಸಲ ಅನ್ಕೊಂತಾರೆ ಇದು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ ಸ್ನೇಹಿತರೆ ಸುಮಾರು ಈ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಿರ್ಬೋದು ಅದರ ಜೊತೆಗೆ ಬಿಗ್ ಬಾಯ್ಸ್ ಅಂತ ಏನ್ ಕರಿತೀರಿ ಅವರು ಒಂದು ಕ್ವಾಂಟಿಟಿ ಏನಾದ್ರು ಬೈ ಮಾಡಿದ್ರೆ ಒಂದ್ ಶೇರ್ ಎರಡ್ ಶೇರ್ ಬೈ ಮಾಡಿದ್ರೆ ಅವ್ರು ಬೈ ಮಾಡುವಂತ ಶೇರ್ಸ್ ಬಂದು ಹ್ಯೂಜ್ ಥೌಸಂಡ್ಸ್ ಆಗಿರ್ಬೋದು 10,000 1 lakh ಈ ರೀತಿ ಬೈ ಮಾಡ್ತಾರೆ ಸೊ ಬೈ ಮಾಡಿ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ಆ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಒಂದು ಟೈಮ್ ಫ್ರೇಮ್ ಅಲ್ಲಿ ಮೂವ್ಮೆಂಟ್ ಆಗೋದೇ ಇಲ್ಲ ಸೊ ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ ನೀವು ಒಂದು ICICI ಬ್ಯಾಂಕ್ ನ ಬೈ ಒಂದು ಸ್ಟಾಕ್ ನ ಬೈ ಮಾಡಿದೆ 1,000 ಸ್ಟಾಕ್ ನ ಬೈ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ ಸೊ ಆ ಒಂದು ಸ್ಟಾಕ್ ಪ್ರತಿ ತಿಂಗಳು ಮೂವ್ಮೆಂಟ್ ಆಗೋದೇ ಇಲ್ಲ ಇದು ಸರ್ಟನ್ ಟೈಮ್ ಇರುತ್ತೆ ಎಕ್ಸಾಂಪಲ್ ಜನವರಿಯಿಂದ ಒಂದು ಜೂನ್ ಜುಲೈ ಗಂಟ ಮೂವ್ಮೆಂಟ್ ಆಗುತ್ತೆ ಅದಾದ್ಮೇಲೆ ಆಗಸ್ಟ್ ಸೆಪ್ಟೆಂಬರ್ ಮೂವ್ಮೆಂಟ್ ಆಗೋದಿಲ್ಲ ಅದಾದ ನಂತರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂವ್ಮೆಂಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಸೊ ಈ ಟೈಮಲ್ಲಿ ಮೂವ್ಮೆಂಟ್ ಆದ್ರೆ ಆ ಸ್ಟಾಕ್ ನೀವ್ ಏನ್ ಹೋಲ್ಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಪ್ರಾಫಿಟ್ ಬರುತ್ತೆ ಇನ್ ಕೇಸ್ ಮೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗೆ ಅಕೌಂಟ್ ಅಲ್ಲಿ ಇಟ್ಕೊಂಡು ಈ ಕಡೆ 3 ಇಳಿಯಲ್ಲ 6 ಕೇಳಲ್ಲ ಅಂತ ಆ ರೀತಿ ಸುಮ್ಗೆ ಇಟ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ಬಿಗ್ ಬಾಯ್ಸ್ ಯಾವ ಒಂದು ಸ್ಟಾಕ್ ಅವ್ರು ಬೈ ಮಾಡಿರ್ತಾರೆ ಆ ಒಂದು ಸ್ಟಾಕ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ಟೈಮ್ ಫ್ರೇಮ್ ಅಲ್ಲಿ ಮೂವ್ಮೆಂಟ್ ಆಗೋದಿಲ್ಲ ಎಕ್ಸಾಂಪಲ್ ಯಾವ ಮಂತ್ ಅಲ್ಲಿ ಮೂವ್ಮೆಂಟ್ ಆಗೋದಿಲ್ಲ ಅಂತ ಒಂದು ಫಸ್ಟ್ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿದ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಯಾವ ಮಂತ್ ಅಲ್ಲಿ ಮೂವ್ಮೆಂಟ್ ಆಗಲ್ಲ ನೋಡಿ ಆ ಪರ್ಟಿಕ್ಯುಲರ್ ಮಂತ್ ನ ಒಂದು ಆಪ್ಷನ್ಸ್ ನ ಸೆಲ್ ಮಾಡ್ತಾರೆ ಸೊ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹಾಕೊಂಡು ಕೊಡ್ತೀನಿ ಸೊ ನಾನು ಎಕ್ಸಾಂಪಲ್ ICICI ಬ್ಯಾಂಕ್ ಅಂತ ಅನ್ಕೊಳ್ಳಿ ಸೊ ICICI ಬ್ಯಾಂಕ್ ಇಲ್ಲೊಂದು ರೇಂಜ್ ಹಾಕೊಂಡ್ಬಿಡ್ತೀನಿ ಎಕ್ಸಾಂಪಲ್ ಇದು ಜಾನ್ ಇಂದ ಡಿಸೆಂಬರ್ ಅಂತ ಅನ್ಕೊಂಡು ಜಸ್ಟ್ ಅನ್ ಎಕ್ಸಾಂಪಲ್ ಪರ್ಪಸ್ ಗೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಸೊ ಜಾನ್ ಅಲ್ಲಿ ತುಂಬಾ ಮೂವ್ಮೆಂಟ್ ಆಗುತ್ತೆ ಅಂತ ಅನ್ಕೊಂಡು ಈ ರೀತಿ ಮೂವ್ಮೆಂಟ್ ಆಗುತ್ತೆ ಸೊ ಫ್ಯೂಚರ್ಸ್ ಸೆಗ್ಮೆಂಟ್ ಅಲ್ಲಿ ಇದು ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಮಾಡ್ಕೊತಾರೆ ಅದಾದ ಒಂದು ಸರ್ಟನ್ ಟೈಮ್ ಬಂದ್ಮೇಲೆ ಈ ರೀತಿ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ರೇಂಜ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ಮತ್ತೆ ಮೂವ್ಮೆಂಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಜಸ್ಟ್ ಅನ್ ಎಕ್ಸಾಂಪಲ್ ಓಕೆ ಈ ಪೀರಿಯಡ್ ನಾನು ಏನ್ ಹೇಳಿದ್ನಲ್ಲ ಈ ಜಸ್ಟ್ ಒಂದು 2 ಮಂತ್ಸ್ ಎಕ್ಸಾಂಪಲ್ ಏನ್ ಕೊಟ್ಟನಲ್ಲ ಎಕ್ಸಾಂಪಲ್ ಇದು ಜೂನ್ ಜುಲೈ ಅಂತ ಅನ್ಕೊಳ್ಳಿ
ಜುಲೈ ಅಂತ ಅನ್ಕೊಳ್ಳಿ, ಇದು ಅಕ್ಟೋಬರ್ ಅಂತ, ಜಸ್ಟ್ ಅನ್ ಎಕ್ಸಾಂಪಲ್ ಪರ್ಪಸ್ಗೋಸ್ಕರ. ಓಕೆ, ಸೊ ಈ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಇದೆ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಸ್ಟಾಕ್ ಮೂವ್ಮೆಂಟ್ ಆಗೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಸ್ಟಾಕ್ ನ ಬೈ ಮಾಡಿ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಬಟ್ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ, ಈ ನಾನು ಮಧ್ಯದಲ್ಲಿ ಎಕ್ಸಾಂಪಲ್ ಹೇಳ್ತಾನೆ, ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ ಸ್ನೇಹಿತರೆ ಏನಾಗುತ್ತೆ ಅಂತಂದ್ರೆ, ಸ್ಟಾಕ್ ಮೂವ್ಮೆಂಟ್ ಇಲ್ದಿರೋ ಟೈಮಲ್ಲಿ ಅವರು ಅನ್ಕೊಂತಾರೆ, ಸೊ ಸ್ಟಾಕ್ ಬೈ ಮಾಡ್ತಿದ್ದೀನಿ, ಸ್ಟಾಕ್ ಮೂವ್ಮೆಂಟ್ ಆಗ್ತಿಲ್ಲ, ನಾನು ಹಣ ಮಾಡ್ಬೇಕು, ರೆಗ್ಯುಲರ್ ಇನ್ಕಮ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಅವ್ರು ಏನಾದ್ರು ಅನ್ಕೊಂಡ್ರು ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಯಾವ ಮಂತ್ ಅಲ್ಲಿ ಮೂವ್ಮೆಂಟ್ ಆಗೋದಿಲ್ಲ ನೋಡಿ, ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಪ್ಷನ್ ನ ಎಕ್ಸಾಂಪಲ್ ಸಿ ಇ ಆಗಿರ್ಬೋದು, ಪಿ ಆಗಿರ್ಬೋದು, ನಾನು ಜಸ್ಟ್ ಎಕ್ಸಾಂಪಲ್, ಸಿ ಇ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ಸ್ಟ್ರೈಕ್ ಪ್ರೈಸ್ ನ ಶಾರ್ಟ್ ಮಾಡ್ತಾರೆ ಅಥವಾ ರೈಟ್ ಮಾಡ್ತಾರೆ ಅಥವಾ ಸೆಲ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಸ್ಟಾಕ್ ಮೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಪಿ ಇ ಮತ್ತೆ ಸಿ ಇ ಅವ್ರು ಏನು ನಮ್ಮ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಚೈನ್ ಅಲ್ಲಿ ಒಂದು ಸ್ಟ್ರೈಕ್ಸ್ ಇರುತ್ತಲ್ಲ, ಆ ಸ್ಟ್ರೈಕ್ಸ್ ವರ್ಕ್ಲೆಸ್ ಆಗುತ್ತೆ, ಜೀರೋ ಆಗೋಗುತ್ತೆ. ಓಕೆ, ಆ ಒಂದು ಅಡ್ವಾಂಟೇಜ್ ನ ಈ ಒಂದು ಕವರ್ಡ್ ಕಾಲ್ ಮುಖಾಂತರ ನಾವು ಅಡ್ವಾಂಟೇಜ್ ತಗೊಂಡು ಪ್ರಾಫಿಟ್ ನ ಮಂತ್ಲಿ ರೆಗ್ಯುಲರ್ ಇನ್ಕಮ್ ಸಹ ಮಾಡ್ಕೋಬಹುದು. ಓಕೆ ಸರಿ ಸ್ನೇಹಿತ, ಇದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ನಿಮಗೆ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಯಾವ ರೀತಿ ಒಂದು ನಾನು ಈ ಸ್ಟ್ರಾಟಜಿನ ಬಿಲ್ಡ್ ಮಾಡೋದು, ಯಾವ ರೀತಿ ಪ್ರಾಫಿಟ್ ಲಾಸ್ ಅನ್ನು ಬರುತ್ತೆ ಅಂತ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದ್ರ ಜೊತೆಗೆ ಈ ಒಂದು ಕವರ್ಡ್ ಕಾಲ್ ನಾನು ಆಲ್ರೆಡಿ ಹೇಳಿದಂಗೆ, ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು ಇಂಡೆಕ್ಸ್ ಆಗಿರ್ಬೋದು ಮೂವ್ಮೆಂಟ್ ಇಲ್ಲ ಅಂತ ನಿಮಗೆ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಮಾತ್ರ ಈ ಒಂದು ಕವರ್ಡ್ ಕಾಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಹೈಲಿ ವಾಲೆಟಲ್ ಇರುತ್ತೆ, ಸಿಕ್ಕಾಪಟ್ಟೆ ಅಪ್ ಆಗ್ತಿದೆ, ಸಿಕ್ಕಾಪಟ್ಟೆ ಡೌನ್ ಆಗ್ತಿತ್ತು ಅಂದ್ರೆ ಸಹ ಅಡ್ವಾಂಟೇಜ್ ಮಾಡ್ಕೊಬಹುದು. ಬಟ್ ನಿಮ್ಗೆ ಒಂದು ಸ್ಕಿಲ್ಸ್ ಗೊತ್ತಿದ್ರೆ ಮಾತ್ರ, ಈ ಒಂದು ಕವರ್ಡ್ ಕಾಲ್ಸ್ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ಗೊತ್ತಿದ್ರೆ ಈ ಒಂದು ಸ್ಟ್ರಾಟಜಿನ ನೀವು ಯುಟಿಲೈಸ್ ಮಾಡ್ಕೊಬಹುದು. ಇಲ್ಲ ಸತೀಶ್ ಅವರೇ, ನಾವು ಹೊಸಬ್ರು ಮಾಡ್ತಾ ಇದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೈಲಿ ವಾಲೆಟಲ್ ಅಥವಾ ಹೈಲಿ ಬುಲ್ಲಿಶ್ಯೂ ಹೈಲಿ ಒಂದು ಬೇರಿಷ್ ಕಡೆ ಹೋಗುವಂತ ಒಂದು ಟ್ರೆಂಡ್ ಇತ್ತು ಅಂದ್ರೆ ಈ ಒಂದು ಕವರ್ಡ್ ಕಾಲ್ ನೀವು ಯುಟಿಲೈಸ್ ಮಾಡ್ಕೊಳೋದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೇಕು ಅಂತ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಸಹ ಮಾಡ್ಕೊಬಹುದು ಸ್ನೇಹಿತರೆ. ನೀವು ಕರೆಕ್ಟ್ ಆಗಿರುವಂತಹ ಸ್ಟ್ರೈಕ್ ಪ್ರೈಸ್ ನ ನೀವು ಶಾರ್ಟ್ ಮಾಡಿದ್ರೆ ಅನ್ನೆಸೆಸರಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಂತ ಯಾವ್ದೋ ಒಂದು ಸ್ಟ್ರೈಕ್ ಪ್ರೈಸ್ ನೀವು ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಬರೋದಿಲ್ಲ. ಯಾವ ಒಂದು ಸ್ಟ್ರೈಕ್ ಪ್ರೈಸ್ ಗೆ ಆ ಪರ್ಟಿಕ್ಯುಲರ್ ಎಕ್ಸ್ಪೈರೇಷನ್ ಅಥವಾ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತಲ್ಲ ಆ ಎಕ್ಸ್ಪೈರೇಷನ್ ಡೇಟ್ ಒಳಗಡೆ ರೀಚ್ ಆಗೋದಿಲ್ಲ ಅಂತ ಅನ್ಸುತ್ತ, ಆ ಒಂದು ಪ್ರೈಸ್ ಗೆ ನೀವು ಸ್ಟ್ರೈಕ್ ಪ್ರೈಸ್ ನ ಶಾರ್ಟ್ ಮಾಡಬೇಕು. ಓಕೆ, ಕವರ್ಡ್ ಕಾಲ್ ಅಲ್ಲಿ ಕವರ್ಡ್ ಪುಟ್ ಸಹ ಇದೆ, ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಸ್ ಆಫ್ ನಾವು ಕವರ್ಡ್ ಕಾಲ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಓಕೆ, ಇದಾದ ನಂತರ ನೆಕ್ಸ್ಟ್ ಬಂದು ಆಡಿದ್ ಎಕ್ಸ್ಪ್ಲೈನ್ ಮಾಡಿದೀನಿ, ಪರ್ಟಿಕ್ಯುಲರ್ ಈಕ್ವಲೆಂಟ್ ಸೀನ ನೀವು ಸೆಲೆಕ್ಷನ್ ಮಾಡಿ ನೀವು ಶಾರ್ಟ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ನೀವು 1000 ಶೇರ್ಸ್ ನೀವು ಬೈ ಮಾಡಿ ಇಟ್ಕೊಂಡಿದ್ರೆ 1000 ಈಕ್ವಲೆಂಟ್ ಆಗಿರುವಂತ ಆಪ್ಷನ್ಸ್ ನೀವು ಸೆಲ್ ಮಾಡ್ಬೇಕಾಗುತ್ತೆ ಅಥವಾ ಸೀನ ಸೆಲ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಮ ಹತ್ರ ಎಕ್ಸಾಂಪಲ್, ನಾನು ಜಸ್ಟ್ ಎಕ್ಸಾಂಪಲ್ಸ್ ಹಾಕಿ ಕೊಟ್ಬಿಡ್ತೇನೆ. ಎಕ್ಸಾಂಪಲ್ ICICI ಬ್ಯಾಂಕ್ ನ ಎಕ್ಸಾಂಪಲ್, 450 ರುಪೀಸ್ ಇದೆ ಅಂತ ಅನ್ಕೊಳ್ಳಿ, ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಒಂದು ಆ ಒಂದು ಇದು ಆಕ್ಚುಯಲ್ ಪ್ರೈಸ್ ಅಂತ ಅನ್ಕೊಳ್ಳಿ. ಸೊ ಆಕ್ಚುಯಲ್ ಪ್ರೈಸ್ ಆಸ್ ಆಫ್ ನೌ 450 ಇದೆ ಅಂತ ಅನ್ಕೊಳ್ಳಿ. ಸೊ ಕ್ವಾಂಟಿಟಿ ಬಂದು ಜಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳಿ. ಸೊ ಆಪ್ಷನ್ಸ್ ಅಲ್ಲಿ ಇರುವಂತಹ ಕ್ವಾಂಟಿಟಿ ಬಂದು ಒಂದು 500 ಅಂತ ಅನ್ಕೊಳ್ಳಿ, ಈಸಿಗೆ 750 ಅಂತ ಅನ್ಕೊಳ್ಳೋಣ. ಓಕೆ, ಸೊ ನೀವು ಈ ಒಂದು ಆಕ್ಚುಯಲ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಸೊ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ರೆ, ನಾನು ಹೇಳಿದ್ರೆ ನಿಮ್ಗೆ ಶೇರ್ ಇಟ್ಟಿರ್ಬೇಕು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಂತ ಹೇಳಿದೆ. ಸೊ ಇನ್ ಕೇಸ್ ಏನಾದ್ರು ನೀವು ಶೇರ್ಸ್ ನ ಇಡ್ಬೇಕಾಗಿತ್ತಂದ್ರೆ, ನೀವು ಆಪ್ಷನ್ಸ್ ಅನ್ನ ಸೆಲ್ ಮಾಡ್ಬೇಕು, ಒಂದ್ ಸ್ಟ್ರೈಕ್ ಪ್ರೈಸ್ ನ ಒಂದ್ ಲಾಟ್ ಏನ ಸೆಲ್ ಮಾಡ್ಬೇಕಂದ್ರೆ ದಟ್ ಈಸ್ ವರ್ತ್ 750 ಕ್ವಾಂಟಿಟಿ ಅಂತ ಹೇಳಿದ್ರೆ, ನೀವು ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿರುವಂತ ಶೇರ್ಸ್ ಬಂದು 750 ಆಗಿರ್ಬೇಕು, ಅದ್ರ ಬೆಲೆ 450 ರುಪೀಸ್ ಆಗಿತ್ತಂದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ICICI ಬ್ಯಾಂಕ್ ನ ಒಂದು ಎಕ್ಸಾಂಪಲ್ ತಗೊಂಡ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 337,500 ರುಪೀಸ್. ಸೊ ಅದೇ ನೀವೇನಾದ್ರು ಸತೀಶ್ ಅವರು ಇಷ್ಟು ದೊಡ್ಡ ಅಮೌಂಟ್ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಪ್ರೀಮಿಯಂಗೋಸ್ಕರ ಕಾಯ್ಬೇಕಾ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಬೇಡಿ. ಈ ಒಂದು ಸ್ಟಾಕ್ ಪ್ರೈಸ್ ಬದಲು ನಾವೇನ್ ಮಾಡ್ತೀವಿ ಅಂದ್ರೆ ಫ್ಯೂಚರ್ಸ್ ನ ಬೈ ಮಾಡ್ತೀರಿ, ಫ್ಯೂಚರ್ಸ್ ನ ಬೈ ಮಾಡ್ತೀರಿ, ಅದ್ರ ಜೊತೆಗೆ ಸಿ ಅಥವಾ ಕಾಲ್ ನಾವೇನ್ ಮಾಡ್ತೀರಿ ಸೆಲ್ ಮಾಡ್ತೀವಿ. ಆಬ್ವಿಯಸ್ಲಿ 750 ಇದ್ದೇ ಇರುತ್ತಲ್ವಾ, ಫ್ಯೂಚರ್ಸ್ ಅಲ್ಲಿ 750 ಇತ್ತಂದ್ರೆ ಆಪ್ಷನ್ಸ್ ಸಹ 750 ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀರಿ ಅಡ್ವಾಂಟೇಜ್ ನಾವು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಸಹ ಮಾಡ್ಕೊತೀರಿ. ಇದು ಈ ಒಂದು ಕವರ್ಡ್ ಕಾಲ್ ನ ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಓಕೆ, ಅದಾದ ನಂತರ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಇನ್ ಡೀಟೇಲ್ ಆಗಿ ಒಂದು ಕೀ ಪಾಯಿಂಟ್ಸ್ ಅಂತ ಏನ್ ಕರೀತಾರೆ ಅದನ್ನ ಸಹ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಪಾಯಿಂಟ್ ಟು ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಎರಡು ಆಕ್ಷನ್ ಮಾಡ್ಬೇಕು, ಒಂದು ಬಂದು ನೀವು ಶೇರ್ಸ್ ನ ಬೈ ಮಾಡಿ, ಅದ್ರ ಜೊತೆಗೆ ನಿಮ್ ಶೇರ್ಸ್ ಏನಾದ್ರು ಇಂಟ್ರೆಸ್ಟ್ ಅಂದ್ರೆ ಫ್ಯೂಚರ್ಸ್ ನ ಬೈ ಮಾಡಬಹುದು ಅಥವಾ ಇಂಡೆಕ್ಸ್ ನ ಬೈ ಮಾಡಬಹುದು. ಅದರ ಜೊತೆಗೆ ಈಕ್ವಲೆಂಟ್ ಅಥವಾ ಸೇಮ್ ಕ್ವಾಂಟಿಟಿಲಿ ಇರುವಂತ ಒಂದು ಆಪ್ಷನ್ ಅನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಅದು ಔಟ್ ಆಫ್ ದ ಮನಿ ಇರಬೇಕು, ತುಂಬಾ ಫಾರ್ ಔಟ್ ಆಫ್ ದ ಮನಿ ಇರಬಾರ್ದು, ಜಸ್ಟ್ ಒಂದು ರೀಸನಬಲ್ ಒಂದು 20% ಅಲ್ಲಿ ಒಂದು ಡಿಸ್ಟೆನ್ಸ್ ಅಲ್ಲಿ ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನು ಸೆಲೆಕ್ಷನ್ ಮಾಡ್ಕೊಬೇಕು ಸ್ನೇಹಿತರೆ. ಓಕೆ, ಇದು
ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಸೊ ನೀವೇನಾದ್ರು ಅಪ್ಸ್ಟಾಕ್ ಮತ್ತೆ ಜರಾದಲ್ಲಿ ಅಕೌಂಟ್ ಓಪನ್ ಮಾಡಿ ನೀವು ಟ್ರೇಡಿಂಗ್ ನ ಶುರು ಮಾಡ್ಬೇಕಂತಾದ್ರೆ ನಾನು ಈ ವಿಡಿಯೋದ ಕೇಳಕೊಟ್ಟಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಅಕೌಂಟ್ ಸಹ ಓಪನ್ ಮಾಡ್ಕೊಂಡು ನಮ್ಗೆ ಸಹ ಆಫರ್ ಸಪೋರ್ಟ್ ನ ಸಹ ನೀವು ಮಾಡಬಹುದು ಸ್ನೇಹಿತರು. ಓಕೆ, ಸೊ ಆಸ್ ಆಫ್ ನೌ ಅಪ್ಸ್ಟಾಕ್ ಅವರು ಒಂದು ಫ್ರೀ ಒಂದು ಅಕೌಂಟ್ ಓಪನಿಂಗ್ ಒಂದು ಆಫರ್ ನಡೆಸ್ತಾ ಇದಾರೆ. ಸೊ ಅದನ್ನ ನೀವು ಓಪನ್ ಮಾಡ್ಬೇಕಂದ್ರೆ ನನಗೆ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ, ಇಲ್ಲ ಅಂತಂದ್ರೆ ಈ ವಿಡಿಯೋದ ಕೆಳಗೆ ಕೊಟ್ಟಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಸಹ ನೀವು ಅಕೌಂಟ್ ನ ಓಪನ್ ಮಾಡ್ಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿ ನ ಶುರು ಮಾಡ್ತೀವಿ. ಬಟ್ ನನ್ನ ಆಪ್ಷನ್ ಗೆ ಸ್ನೇಹಿತರೆ ನಾನು ನಿಮಗೆ ಅಪ್ಸ್ಟಾಕ್ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಅದರಲ್ಲಿ ಇರುವಂತ ಒಂದು ಅಡ್ವಾಂಟೇಜ್ ಏನಿದೆ ನಿಮ್ಗೆ ತೋರಿಸ್ತೀನಿ, ಅದನ್ನ ಸಹ ನೀವು ಯುಟಿಲೈಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಕವರ್ಡ್ ಕಾಲ್ ಒಂದು ಎಕ್ಸಾಂಪಲ್ ಸಹ ತೋರಿಸ್ತೀನಿ, ಮತ್ತೆ ಮಾರ್ಜಿನ್ ಸಹ ತೋರಿಸ್ತೀನಿ, ಯಾವ ರೀತಿ ಒಂದು ಮಾರ್ಜಿನ್ ಇಡಬೇಕು, ಯಾವ ರೀತಿ ಒಂದು ಟ್ರೇಡಿಂಗ್ ಸಹ ನೀವು ಮಾಡ್ಕೊಬಹುದು ಅಂತ ಒಂದು ಜಸ್ಟ್ ರಫ್ ಐಡಿಯಾ ಕೊಡ್ತೀನಿ. ಓಕೆ, ಸೊ ಆಸ್ ಆಫ್ ನೌ ನಾನು ಬಂಧನ್ ಬ್ಯಾಂಕ್ ಅನ್ನೋ ಒಂದು ಸ್ಟಾಕ್ ನ ತಗೊಂಡಿದ್ದೀನಿ ಸ್ನೇಹಿತರೆ, ಜಸ್ಟ್ ಒಂದು ಎಕ್ಸಾಂಪಲ್ ಪರ್ಪಸ್ ಗೋಸ್ಕರ. ಓಕೆ, ಸೊ ಬಂಧನ್ ಬ್ಯಾಂಕ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಸೊ ಚಾರ್ಟ್ ಅನ್ನು ಓಪನ್ ಮಾಡ್ತೀನಿ, ಆಲ್ರೆಡಿ ಡ್ರಾ ಮಾಡಿ ಇಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಜಸ್ಟ್ ನಿಮ್ಗೆ ಐಡಿಯಾ ಕೊಡ್ತೀನಿ. ಓಕೆ, ಓಕೆ, ಮೊದಲನೇದಾಗಿ ಡೈಲಿ ಟೈಮ್ ಫ್ರೇಮ್ ಗೆ ತಗೊಂತೀನಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಾನು ಡೈಲಿ ಟೈಮ್ ಫ್ರೇಮ್ ಅಥವಾ 1 or 2 hours 3 hours ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ಟು 5 minutes ಇಂಟ್ರಾಡೇ ಮಾಡ್ತೀರಿ, ಆ ರೀತಿ ನೀವು ಟೈಮ್ ಫ್ರೇಮ್ ತಗೊಂಡ್ರೆ ಈ ಒಂದು ಕವರ್ಡ್ ಕಾಲ್ ಹೆಲ್ಪ್ ಆಗೋದಿಲ್ಲ, ಲಾಸ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ ಅನ್ಕೊಳ್ಳಿ, ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈ ಒಂದು ಸ್ಟಾಕ್ ಆಸ್ ಆಫ್ ನೋ ಅಪ್ ಟ್ರೆಂಡ್ ಇದೆ, ಸ್ವಲ್ಪ ರಿಟ್ರೆಸ್ಮೆಂಟ್ ಬಂದಿದೆ, ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ ಅಂತ ನೀವು ಅನ್ಕೊಳ್ಳಿ, ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ ಅಪ್ ಟ್ರೆಂಡ್ ಆದ್ರೂ ಈ ಒಂದು ಸ್ಟಾಕ್ ಪ್ರೈಸ್ ನಾವು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲ ಏನು 328 ಅಥವಾ 328-283 ಈ ಒಂದು ರೇಂಜ್ ಅಲ್ಲೇ ಜಸ್ಟ್ ಅಂತ ನೋಡಿ, ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್ ಗಳನ್ನ ನಾನು ಒಂದು ಸಪೋರ್ಟ್ ನಾ ಡ್ರಾ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್, ಅದ್ರ ಜೊತೆಗೆ ಈ ಒಂದು ಪಾಯಿಂಟ್, ಈ ಒಂದು ಪಾಯಿಂಟ್ ಗಳನ್ನ ನಾನು ರೆಸಿಸ್ಟೆನ್ಸ್ ನ ಡ್ರಾ ಮಾಡಿದ್ದೀನಿ. ಇಷ್ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಇನ್ಫಾರ್ಮೇಶನ್. ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾನು ಲೈನ್ ನ ಡ್ರಾ ಮಾಡಿದ್ದೀನಿ. ಸೊ ನನ್ನ ಒಂದು ಈ ಒಂದು ಬಂಧನ್ ಸ್ಟಾಕ್ ಮೇಲಿರುವಂತ ಒಂದು ವ್ಯೂ ಏನಂತ ಹೇಳಿದ್ರೆ, ಬುಲ್ಲಿಶ್ ಅಲ್ಲ ಬೇರಿಶ್ ಅಲ್ಲ, ಈ ಒಂದು ರೇಂಜ್ ಅಲ್ಲೇ ಈ ಒಂದು ಸ್ಟಾಕ್ ಮೂವ್ಮೆಂಟ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಜಸ್ಟ್ ಅನ್ಕೊಳ್ಳಿ ನವೆಂಬರ್ ಅಷ್ಟು ಅಥವಾ ಅಕ್ಟೋಬರ್ ಅಷ್ಟರಲ್ಲಿ ಅಂತ ಅನ್ಕೊಳ್ಳಿ. ಸೊ ಈಗ ನಂಗೆ ಗೊತ್ತಾಯ್ತು ಈ ಒಂದು ಸ್ಟಾಕ್ ರೇಂಜ್ ಅಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು. ಇನ್ ಕೇಸ್ ನಾ ಕಂಪ್ಲೀಟ್ ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ ಈ ಒಂದು ಕವರ್ಡ್ ಕಾಲ್ ಹೆಲ್ಪ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ರೇಂಜ್ ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ರೇಂಜ್ ಫಿಕ್ಸ್ ಮಾಡಿದ್ಮೇಲೆ ನಂಗೆ ಗೊತ್ತಾಯ್ತು ಈ ಒಂದು ಸ್ಟಾಕ್ 328 ಅಲ್ಲಿ ಅಥವಾ 308 ಅಲ್ಲಿ ಆಸ್ ಆಫ್ ನಾವು ಇದೆ ಅಂತ ಅನ್ಕೊಳ್ಳಿ. ಸೊ ನಾನು ಅನ್ಕೊಂತೀನಿ ಈ ಒಂದು ಸ್ಟಾಕ್ ಪ್ರೈಸ್ 307 ಇರೋದ್ರಿಂದ ಈ ಒಂದು ಸ್ಟಾಕ್ ಅಕ್ಟೋಬರ್ ಎಂಡ್ ಅಷ್ಟರಲ್ಲಿ ಅಥವಾ ಅಕ್ಟೋಬರ್ ಎಕ್ಸ್ಪೈರಿ ಅಷ್ಟರಲ್ಲಿ 320 ಕ್ರಾಸ್ ಆಗೋದಿಲ್ಲ ಅಂತ ಅನ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆಪ್ಷನ್ ನ ಒಂದು ಚೈನ್ ಓಪನ್ ಮಾಡ್ತೀನಿ ನೋಡಿ. ಅಪ್ಸ್ಟಾಕ್ ಅಲ್ಲಿ ಇದೊಂದು ಅಡ್ವಾಂಟೇಜ್ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಟೆನ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ, ನೀವು ಎನ್ಎಸ್ಸಿಗೆ ಹೋಗುವಂತ ರಿಕ್ವೈರ್ಮೆಂಟ್ ಬರೋದಿಲ್ಲ. ಓಕೆ, ಸೊ 307 ಇರುವಂತ ಈ ಒಂದು ಸ್ಟಾಕ್ 320 ಹೋಗೋದೇ ಇಲ್ಲ ಅಂತ ಅನ್ಕೊಂಡ್ರೆ ನಾನು ಏನ್ ಮಾಡ್ತೀನಿ, 320 ಒಂದು ಸಿ ಏನಿದೆ ಅದನ್ನ ನಾನು ಸೆಲ್ ಮಾಡ್ತೀನಿ, ಸಾರಿ ಸೆಲ್ ಮಾಡ್ತೀನಿ. ಓಕೆ, ಸೆಲ್ ಮಾಡಿ ನೋಡಿ 1800 ಲಾಟ್ ಇರುವಂತ ಈ ಒಂದು ಬಂಧನ್ ಬ್ಯಾಂಕ್ ನ ಒಂದು ಫ್ಯೂಚರ್ಸ್ ಆಪ್ಷನ್ಸ್ ಇರುವಂತ ಸ್ಟಾಕ್ ಈಕ್ವಲೆಂಟ್ ಆಗಿ ನೀವು ಒಂದು ಫ್ಯೂಚರ್ಸ್ ನ ಸಹ ನೀವು ಬೈ ಮಾಡ್ತೀರ ಸ್ನೇಹಿತರೆ. ಸಿಂಪಲ್, ಇನ್ ಕೇಸ್ ಇಲ್ಲ ನೀವು ಫ್ಯೂಚರ್ಸ್ ಇಲ್ಲ, ನಿಮ್ಮ ಹತ್ರ 1800 ಕ್ವಾಂಟಿಟಿ ಸ್ಟಾಕ್ಸ್ ಇದೆ ಅಂತ ಹೇಳಿದ್ರೆ ನೀವು ಸಿಇ ಅಥವಾ 320 ಒಂದು ಸಿಇ ಸಹ ನೀವು ಶಾರ್ಟ್ ಮಾಡಿದ್ರೆ ಈ 2.90 rupees ಏನ್ ಪ್ರೀಮಿಯಂ ಇದೆ ಅದನ್ನ ನಿಮ್ಮ ಅಕೌಂಟ್ ಬರುತ್ತೆ ಬೈ ಎಂಡ್ ಆಫ್ ಅಕ್ಟೋಬರ್. ಬಿಕಾಸ್ ನಿಮ್ಗೆ ಗೊತ್ತಿದೆ ಈ ಒಂದು ಸ್ಟಾಕ್ 320 ಕ್ರಾಸ್ ಆಗೋದೇ ಇಲ್ಲ ಅಂತ. ಇನ್ ಕೇಸ್ ನಾವು ಕ್ರಾಸ್ ಆಯ್ತು ಅಂದ್ರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಓಕೆ, ಇದನ್ನ ನಾನು ನಿಮ್ಗೆ ಆಪ್ಷನ್ ಬಿಲ್ಡರ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ವರ್ಕ್ ಆಗುತ್ತೆ. ಓಕೆ, ಇಲ್ಲಿ ಬಂದೆ ನಾನು ಆಪ್ಷನ್ ಬಂಧನ್ ಬ್ಯಾಂಕ್ ಸೆಲೆಕ್ಷನ್ ಮಾಡಿದೆ, ಆಲ್ರೆಡಿ ಮಾಡಿಟ್ಟಿದ್ದೀನಿ, ಟೈಮ್ ಸೇವ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ. ಓಕೆ, ಸೊ ಫ್ಯೂಚರ್ಸ್ ನ ನಾನು ಏನ್ ಮಾಡಿದೀನಿ ನೋಡಿ, ಫ್ಯೂಚರ್ಸ್ ನ ನಾನು ಬೈ ಮಾಡಿದ್ರೆ 307.8 paisa ಬೈ ಮಾಡಿದೀನಿ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ರೇಂಜ್ ಅಲ್ಲೇ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಾನೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು 320 ಒಂದು ಸಿ ಏನಿದೆ ಸ್ವಲ್ಪ ಪ್ರೀಮಿಯಂ ಸ್ವಲ್ಪ ಡಿಫ್ರೆಂಟ್ ತೋರಿಸ್ತದೆ. ಇದಕ್ಕೂ ಇದಕ್ಕೆ ನೀವು ನೋಡಿ ಪ್ರೀಮಿಯಂ ತೋರಿಸಿದ್ರೆ ನೋಡಿ 3.2 ಎಷ್ಟಿದೆ ಇಲ್ಲಿ 320 ಅಲ್ವಾ. ಸೊ 320 ಅವ್ರು ಮಾಡಿದ್ರೆ ಓಕೆ 2.90 rupees ತೋರಿಸ್ತದೆ. ಬಟ್ ಇದು 3.10 rupees ತೋರಿಸಿದ್ರೆ ಸಮಟೈಮ್ಸ್ ಡಿಫ್ರೆನ್ಸ್ ಇದ್ದಾರೆ, ಅದೇನು ಅಷ್ಟೇನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ 320 ಒಂದು ಸಿನ ನಾನು ಏನ್ ಮಾಡ್ತೀನಿ ಶಾರ್ಟ್ ಮಾಡ್ತೀನಿ ನೋಡಿ, ಮೈನಸ್ ಸಿ ಶಾರ್ಟ್ ಮಾಡಿದ್ರೆ ನನಗೆ ಅನ್ಲಿಮಿಟೆಡ್ ಲಾಸ್ ಇದ್ರೂ ಸಹ ನೋಡಿ ಪ್ರಾಫಿಟ್ ಮಾಡುವಂತ ಒಂದು ಪ್ರಾಬಬಿಲಿಟಿ ಏನಿದೆ ಆಲ್ಮೋಸ್ಟ್ 55% ಇದೆ. ಇನ್ ಕೇಸ್ ನಾನು ಲಾಸ್ ಆಗ್ತಿದ್ರೆ ನೀವು ಕ್ಲೋಸ್ ಮಾಡ್ಕೊಂಬುದು, ದಟ್ಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ನಾವು ಹೆಚ್ಚಿಗೆ ರಿಸ್ಕ್ ತಗೊಂಡ್ರೆ ಸಹ ಅಲ್ಲಿ ಪ್ರಾಫಿಟ್ ಮಾಡುವಂತ ಒಂದು ಪ್ರಾಬಬಿಲಿಟಿ ಇದೆಯಲ್ಲ, ದಟ್ ಈಸ್ ವಾಟ್ ಮೇಕ್ಸ್ ಪ್ರೊಫೆಷನಲ್ ಟ್ರೇಡರ್ ಅಂತ ಕರಿಬಹುದು ಸ್ನೇಹಿತರೆ. ಓಕೆ, ಈ ಒಂದು ಎಕ್ಸಾಂಪಲ್ ನೋಡಿದ್ರೆ ನೀವು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡೋದು ಬಂದು 27,540 ಪ್ರಾಫಿಟ್ ಮಾಡ್ತೀರಾ ವಿತ್ ಅರೌಂಡ್ 10%. ಲಾಸ್ ಅನ್ಲಿಮಿಟೆಡ್ ಇದ್ರೂ ಸಹ ನೀವು ಮಾರ್ಕೆಟ್ ಮೂವ್ಮೆಂಟ್ ನೋಡ್ಕೊಂಡು ಸಹ ನೀವು ಟ್ರೇಡಿಂಗ್ ನ ಕ್ಲೋಸ್ ಮಾಡಬಹುದು, ನಥಿಂಗ್ ಬಿಗ್ ಡೀಲ್. ಓಕೆ, ಅದ್ರ ಜೊತೆಗೆ ನಿಮ್ಗೆ ಶಾರ್ಟ್ ಅಥವಾ ಈ ಒಂದು ಸೀನ್ ಅನ್ನ ಶಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಅರೌಂಡ್ 5,600 rupees ಪ್ರೀಮಿಯಂ ಬರುತ್ತೆ ವಿತ್ ಇನ್ವೆಸ್ಟ್ಮೆಂಟ್ ಆಫ್ 270,000.
ಸೊ ಈ ಒಂದು ಕವರ್ಡ್ ಕಾಲ್ ನೀವು ಫ್ಯೂಚರ್ಸ್ ನ ಬೈ ಮಾಡಿ ಆಪ್ಷನ್ಸ್ ನೀವೇನ ಸೆಲ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿತ್ತಂದ್ರೆ ಜೆರಾದ ಮುಖಾಂತರ ಎಷ್ಟು ಮಾರ್ಜಿನ್ ಬೇಕು ಅಂತ ಸಹ ತೋರಿಸಿ ನಿಮ್ಗೊಂದು ರಫ್ ಐಡಿಯಾ ಬರುತ್ತೆ. ಸೊ ಸೇಮ್ ಮಾರ್ಜಿನ್ ನಿಮ್ಗೆ ಅಪ್ಸ್ಟಾಕ್ ಅಲ್ಲಿ ಸಹ ಇರುತ್ತೆ ಸ್ನೇಹಿತರೆ, ಬಟ್ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಪ್ಸ್ಟಾಕ್, ಬಿಕಾಸ್ ಅದರಂತ ಒಂದು ಫೀಸಿಬಿಲಿಟಿ ಏನಿದೆ ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಫೀಸಿಬಿಲಿಟಿ ಅಂತ ಅದು ನಿಮ್ಗೆ ಅಲ್ಲಿ ಸಿಗೋದ್ರಿಂದ ಈ ಒಂದು ಆಪ್ಷನ್ಸ್ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಏನ್ ಹೇಳಿದೆ ಅದನ್ನ ಅಪ್ಸ್ಟಾಕ್ ಅಲ್ಲಿ ಮಾಡೋದು ತುಂಬಾ ತುಂಬಾ ಒಳ್ಳೇದು. ಓಕೆ, ಸೊ ನಾನು ಮತ್ತೆ ಫ್ಯೂಚರ್ಸ್ ನ ಬೈ ಮಾಡ್ತೀನಿ ಯಾವ ಬ್ಯಾಂಕು? ಬಂಧನ್ ಬ್ಯಾಂಕ್. ಓಕೆ, ಬಂಧನ್ ಬ್ಯಾಂಕ್ ಅಕ್ಟೋಬರ್ ಅಂತ ಅನ್ಕೊಳ್ಳಿ. ಸೊ ಫ್ಯೂಚರ್ಸ್ ನಾನು ಏನ್ ಮಾಡ್ತೀನಿ, ಬೈ ಮಾಡ್ತೀನಿ. ನೋಡಿ, ಬೈ ಮಾಡಿದ್ಮೇಲೆ ನನ್ಗೆ ಆಕ್ಚುಲಿ ಪ್ರೀಮಿಯಂ ಅಥವಾ ಆ ಒಂದು ಫ್ಯೂಚರ್ಸ್ ನಂಗೆ ಬೈ ಮಾಡಿದ್ರೆ ನನಗೆ ಇಡಬೇಕಾದಂತ ಮಾರ್ಜಿನ್ ಬಂದು 251,000. ಸೊ ಇದಕ್ಕೆ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಬಂದು ಆಪ್ಷನ್ಸ್ ಏನಿದೆ, ಸೊ 320 ಎಕ್ಸಾಂಪಲ್ ಹೇಳಿದ 320 ಆಪ್ಷನ್ಸ್ ಏನಿದೆ ಸಿಇ ಅಥವಾ ಕಾಲ್ ಆಪ್ಷನ್ಸ್ ಏನಿದೆ ಅದನ್ನ ನಾನು ಮಾಡ್ತೀನಿ, ಸೆಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಆಕ್ಚುಯಲ್ ಬೇಕಾಗಿರೋ ಒಂದು ನನಗೆ ಏನಂತಾರೆ ಇನ್ವೆಸ್ಟ್ಮೆಂಟ್ ಬಂದು 270,000. ಇಲ್ಲಿ ನನಗೆ ಇಲ್ಲಿ ಎಷ್ಟು ತೋರಿಸ್ತದೆ ನೋಡಿ, ಅರೌಂಡ್ ಸೇಮ್ ಅಮೌಂಟ್ ತೋರಿಸ್ತದೆ. ಓಕೆ, ನೋಡಿ, ಮೋರ್ ಆರ್ ಲೆಸ್ ಸೇಮ್ ಅಮೌಂಟ್ ತೋರಿಸ್ತದೆ. ಸೊ ಇಷ್ಟು ಅಮೌಂಟ್ ಇಟ್ಟರೆ ಸ್ನೇಹಿತರೆ, ಸೊ ವಿತ್ ಇನ್ ಒನ್ ಮಂತ್ ಅಲ್ಲಿ ನೀವು ಈವನ್ ಫ್ಯೂಚರ್ಸ್ ಇಟ್ಟಿದ್ರು ಸಹ ಈ ರೆಗ್ಯುಲರ್ ಅಮೌಂಟ್ ಅಥವಾ ಇನ್ಕಮ್ ಏನಿದೆ, ನಾ ಪ್ರೀಮಿಯಂ ಏನ್ ಹೇಳಿದೆ ಅದನ್ನ ರೆಗ್ಯುಲರ್ ಅರ್ನ್ ಮಾಡುವಂತ ಒಂದು ಆಪ್ಷನ್ಸ್ ಈ ನಮ್ಮ ಕವರ್ಡ್ ಅನ್ನುವ ಒಂದು ಕವರ್ಡ್ ಕಾಲ್ ಅಲ್ಲಿ ಇರುವಂತ ಒಂದು ಅಡ್ವಾಂಟೇಜ್ ಅಂದ್ರೆ ಸ್ನೇಹಿತರೆ ಹೇಳ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಅದ್ರ ಜೊತೆಗೆ ಕೆಲವೊಂದು ದಿವಸ ಡೆಮೋ ಟ್ರೇಡಿಂಗ್ ಸಹ ಮಾಡಿ, ಪೇಪರ್ ಟ್ರೇಡಿಂಗ್ ಪೇಪರ್ ನೋಟ್ ಮಾಡಿ ಇಟ್ಕೊಂಡು ಮಾಡಿ, ಅದ್ರ ಜೊತೆಗೆ ಈ ಸೆನ್ಸಿಬಲ್ ಅದ್ರ ಜೊತೆಗೆ ಈ ಆಪ್ಸ್ತ್ರ ಅಂತ ನಾನು ಏನ್ ನಿಮ್ಗೆ ಒಂದು ತೋರಿಸಿದ್ನಲ್ಲ, ಈ ಒಂದು ಟೂಲ್ ಅಲ್ಲಿ ಸಹ ನೀವು ಪೇಪರ್ ಟ್ರೇಡಿಂಗ್ ಲೈವ್ ಟ್ರೇಡಿಂಗ್ ಸಹ ಮಾಡ್ಕೊಂಡು ನಂತರದ ಒಂದು ದಿವಸಗಳಲ್ಲಿ ಒಂದು 15 ಡೇಸ್ ಆದ್ಮೇಲೆ ಈ ಒಂದು ಟ್ರೇಡಿಂಗ್ ನ ಒಂದು ಕ್ವಾಂಟಿಟಿಯಲ್ಲಿ ಅಥವಾ ಒಂದ್ ಲಾಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ನಿಮ್ಗೆ ಸಕ್ಸಸ್ ಬರುತ್ತಾ ಇಲ್ಲ ಅಂತ ನೀವು ಕಂಡ್ಕೊಳ್ಳಿ. ಓಕೆ, ಇದು ಇವತ್ತಿನ ಒಂದು ಇನ್ಫಾರ್ಮೇಶನ್ ಸ್ನೇಹಿತರೆ. ಸೊ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ, ಆದಷ್ಟು ನಾನು ಸಿಂಪ್ಲಿಫೈಡ್ ವರ್ಜನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ ಕೇಸ್ ಏನ ಡೌಟ್ ಇತ್ತು, ಕ್ಲಾರಿಫಿಕೇಶನ್ಸ್ ಏನಾದ್ರು ಬೇಕಿತ್ತಂದ್ರೆ ಏನು ಟೆನ್ಷನ್ ಮಾಡ್ಕೊಬೇಡಿ, ಈ ವಿಡಿಯೋದ ಕೇಳಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ಸ್ ಹಾಕಿ ನಾನು 100% ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇದು ಇವತ್ತಿನ ಇನ್ಫಾರ್ಮೇಶನ್ಸ್. ಸೊ ಮತ್ತೊಂದು ವಿಡಿಯೋದ ಮುಖಾಂತರ ಮೀಟ್ ಮಾಡೋಣ. ಅಲ್ಲಿವರೆಗೂ ಸತೀಶ್ ನಮಸ್ಕಾರ.